ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕೊಡಗಿನ ಹತ್ತನೇ ತರಗತಿ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಆಕೆಯ ರುಂಡ ಪತ್ತೆಯಾಗಿದೆ ಈಗ ಸೋಮವಾರಪೇಟೆಯ ಸೂರ್ಲಬ್ಬಿ ಗ್ರಾಮದಲ್ಲೇ ಆ ವಿದ್ಯಾರ್ಥಿನಿಯ ರುಂಡ ತಲೆ ಭಾಗ ಪತ್ತೆಯಾಗಿದೆ ಹತ್ಯೆ ಮಾಡಿದ ಸ್ಥಳದ ಮರವೊಂದರಲ್ಲಿ ಬಾಲಕಿಯ ರುಂಡ ಇಟ್ಟಿದ್ದ ಆರೋಪಿ ಎಲ್ಲಿ ಹತ್ಯೆ ಮಾಡಿದ್ನೋ ಆ ಹತ್ಯೆ ಮಾಡಿದ ಸ್ಥಳದ ಸುತ್ತಮುತ್ತವೇ ಒಂದು ಮರ ಅಲ್ಲಿ ತಗೊಂಡೋಗಿಟ್ಟಿದ್ದಾನೆ ಈತನ ಹುಡ್ಕಕ್ಕೆ ಒಂದೊಂದುವರೆ ದಿನ ಬೇಕಾಯ್ತು ಈಗ ಅದು ಮೇಲೆ ಕರ್ಕೊಂಡು ಹೋದಾಗ ಎಲ್ಲಿ ತೋರಿಸು ಅಂದಾಗ ಜಾಗ ತೋರಿಸಿದಾನೆ ಆ ಮರದ ಬಳಿ ಆಕೆಯ ತಲೆ ಭಾಗ ಅಥವಾ ರುಂಡ ಪತ್ತೆ ಆಗಿದೆ ಸ್ಥಳ ಒಂದ್ ಕಡೆ ಗಮನಿಸ್ತಾ ಇದ್ರಿ ಮಗದೊಂದ್ ಕಡೆ ಪ್ರಕಾಶ್ ಮಾನಸಿಕ ಅಸ್ವಸ್ಥನ ರೀತಿಯಲ್ಲೇ ಕಾಣಿಸ್ತಾ ಇದ್ದಾನೆ ಆತ ಇಷ್ಟೆಲ್ಲಾ ವಿಕೃತಿ ಇನ್ನೇಕ್ ಸಾಧ್ಯ ಚೆನ್ನಾಗಿದ್ದವ್ರ ಕೈಲಂತೂ ಆಗಲ್ಲ ಬಿಡಿ ಕೈ ಕಾಲೆಲ್ಲ ಪೀಸ್ ಮಾಡಿ ತಲೆ ಬೇರೊಂದು ಇಡೀ ದೇಹವನ್ನೇ ಬೇರೊಂದು ಭಾಗ ಮಾಡಿ ಆಕೆ ಆ ಹುಡುಗಿಯ ರುಂಡದೊಂದಿಗೆ ಅಥವಾ ತಲೆ ಭಾಗದೊಂದಿಗೆ ಎಸ್ಕೇಪ್ ಆಗ್ಬಿಟ್ಟಿದ್ದ ಅದೆಲ್ಲೋ ತಲೆ ಮರೆಸ್ಕೊಂಡಿದ್ದ ಕಾಡ್ ಮಧ್ಯ ಆತನನ್ನ ಹುಡ್ಕೋಕೆ ಒಂದೊಂದುವರೆ ದಿನ ಬೇಕಾಯ್ತು ಈಗ ಆತ ಸಿಕ್ಕದ ಮೇಲೆ ಒಂದು ಮತ್ತೊಂದು ಸ್ಪೆಷಲ್ ಟೀಮ್ ನ ರಚನೆ ಮಾಡಿ ಆ ಹುಡುಗಿ ತಲೆಯಲ್ಲಿದೆ ಅಂತ ಹುಡ್ಕೋಕ್ ನೋಡ್ತಾ ರುಂಡ ಅಥವಾ ತಲೆ ಭಾಗ ಹೆಚ್ಚಿನ ಡೀಟೇಲ್ಸ್ ಇದೀಗ ಪ್ರಕಾಶ್ ಇವತ್ತು ಆತನನ್ನ ಕೂಡ ಆ ಹತ್ತಿ ಆರೋಪಿ ಏನಿದ್ದಾನೆ ಆ ಹುಡುಗಿಯನ್ನ ಮದುವೆ ಆಗ್ಬೇಕು ಅಂತ ಇದ್ದಂತಹ ವ್ಯಕ್ತಿ ಆತನನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಬಟ್ ಈಗ ಮತ್ತೊಂದು ಹುಡುಕ್ತಾ ಇದ್ದಿದ್ದು ಆಕೆಯ ತಲೆ ಭಾಗ ಅಥವಾ ರುಂಡ ಎಲ್ಲಿ ಅಂತ ಅದು ಕೂಡ ಸಿಕ್ಕಿದೆ ಪೊಲೀಸ್ ಅಧಿಕಾರಿಗಳು ಒಂದು ವಿಶೇಷ ಟೀಮ್ ಅನ್ನ ರಚನೆ ಮಾಡೋದ್ರ ಮುಖಾಂತರ ಹುಡುಕಿದ್ದಾರೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಈಗಲೂ ಕೂಡ ಈ ಪ್ರಕರಣ ಅಯ್ಯಪ್ಪ ಹಿಂಗೂ ಜನ ಇರ್ತಾರ ಈಗೂ ಜನ ಇರ್ತಾರ ಧಾರವಾಹಿ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಈ ರೀತಿಯ ವಿಕೃತಿ ಮೆರೆಯೋದು ನಿಜ ಜೀವನದಲ್ಲೂ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು ವಿದ್ಯಾರ್ಥಿನಿ ಹತ್ತನೇ ಕ್ಲಾಸ್ ಓದ್ತಾ ಇದ್ಲು ಓದಿ ಮುಗಿಸಿ ಎಕ್ಸಾಮ್ ಬರೆದು ರಿಸಲ್ಟ್ ತಗೊಂಡು ಪಾಸ್ ಆದಂತ ಖುಷಿ ಖುಷಿಯಾಗಿ ಮನೆ ಬರೋ ಟೈಮಲ್ಲಿ ಹೆಣವಾಗಿ ಹೋಗ್ಬಿಟ್ಲು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನೀಡ್ತಾರೆ ಮಲ್ಲಿಕಾರ್ಜುನ ಮತ್ತೊಂದು ಮೇಜರ್ ಅಪ್ಡೇಟ್ ಈ ಪ್ರಕರಣದಲ್ಲಿ ಆಕೆಯ ರುಂಡ ಪತ್ತೆಯಾಗಿರುವಂತದ್ದು ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಹತ್ತಿಯಾದ ಎಷ್ಟು ದೂರದಲ್ಲಿತ್ತು ಇದೆಲ್ಲವೂ ಖಂಡಿತವಾಗ್ಲು ವಿದ್ಯಾ ಅಪ್ರಾಪ್ತ ಬಾಲಕಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನ್ ಆರೋಪಿ ಬೆಳಿಗ್ಗೆ ಪೊಲೀಸರಿಗೆ ಸೆರೆ ಸಿಕ್ಕಿದ ಆತನ ಕರ್ಕೊಂಡು ಬಂದು ಸ್ಥಳ ಮಾಡುವಂತಹ ವೇಳೆಯಲ್ಲಿ ಎಲ್ಲಿ ಆರೋಪಿ ಬಂಧನದ ಬಳಿಕ ಸ್ಥಳಕ್ಕೆ ಆರೋಪಿ ಬಂಧನದ ಬಳಿಕ ಸ್ಥಳಕ್ಕೆ ಕರೆದುಕೊಂಡು ಹೋದ್ರು ಪೊಲೀಸರು ಈಗ ರುಂಡ ಅಥವಾ ತಲೆ ಭಾಗವನ್ನ ಅಂತ ತೋರ್ಸಿದಾನೆ ಮೂರು ದಿನ ಆಯ್ತು ಅದರ ಪರಿಸ್ಥಿತಿ ಇನ್ನೇನಾಗಿರ್ಬೇಡ ಆಮೇಲೆ ಆ ಒಂದು ರುಂಡವನ್ನ ಅಥವಾ ತಲೆ ಭಾಗವನ್ನು ಅವ್ರ ಅಪ್ಪ ಅಮ್ಮ ನೋಡಿದಾಗ ಅವ್ರಿಗೆ ಇನ್ನೆಷ್ಟು ಕರುಳು ಕಿತ್ಕೊ ಬರ್ಬೇಡ ಹತ್ತನೇ ಕ್ಲಾಸ್ ಹುಡುಗಿ ಓದಿ ಬಾಳ್ ಬಾ ಒಂದು ಬದುಕಬೇಕಾಗಿದ್ದಂತಹ ಹೆಣ್ಮಗು ಈ ರೀತಿಯಾಗಿ ಅನ್ಯಾಯವಾಗಿ ಜೀವ ಕಳ್ಕೊಂಡಿದ್ದು ನಿಜಕ್ಕೂ ದುರಂತ ಈತ ಏನೋ ಮಾನಸಿಕ ಅಸ್ವಸ್ಥ ಅಂತ ಇದ್ದಾರೆ ಇದ್ರ ಬಗ್ಗೆ ತನಿಖೆ ಆಗುತ್ತೆ ಮೆಡಿಕಲ್ ರಿಪೋರ್ಟೆಲ್ಲ ಸಿಗುತ್ತೆ ಬಟ್ ಆರಂಭದಲ್ಲಿ ಈತ ಕೂಡ ಸುಸೈಡ್ ಮಾಡ್ಕೊಂಡಿದ್ದಾನೇನೋ ಅನ್ನೋ ಅನುಮಾನ ಇತ್ತು ಈತನಿಗೆ ಏನೂ ಆಗಿಲ್ಲ ಅಲ್ಲೆಲ್ಲೋ ಬಚ್ಚಿಟ್ಕೊಂಡು ಕೂತಿದ್ದ ಕಾರ್ಡ್ನಲ್ಲಿ ಬಂದಿದ್ದಾರೆ ಪೊಲೀಸರು ಈಗ ಎಲ್ಲಿಟ್ಟಿದೆಯ ತಲೆ ಭಾಗವನ್ನು ಅಂತ ಕೇಳಿದಾಗ ಮರ ತೋರಿಸಿದ್ದಾನೆ ಈಗ ಅದು ಕೂಡ ಸಿಕ್ಕಿದೆ ಸೊ ಅಲ್ಲಿಗೆ ಒಂದು ಅರ್ಧ ಅರ್ಧಕ್ಕರ್ಧ ಇನ್ವೆಸ್ಟಿಗೇಷನ್ ಮುಗ್ದಂಗೆ ಆಗಿದೆ ಅಂದರೆ ಆತನು ಸಿಕ್ಕಿದ್ದಾನೆ ಆತ ಹುಡುಗಿ ರುಂಡವನ್ನೇನು ತಗೊಂಡೋಗಿದ್ದ ಅದು ಕೂಡ ಸಿಕ್ಕಿದೆ ಉಳಿದಂತೆ ಮುಂದಕ್ಕೆ ಇನ್ನೇನು ತನಿಖೆ ಆಗಬೇಕು ಕಾನೂನು ಕ್ರಮಗಳನ್ನು ಏನು ಜರುಗಿಸಬೇಕೋ ಅದೆಲ್ಲವೂ ಕೂಡ ಆಗುತ್ತೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು ಈ ಪ್ರಕರಣದಿಂದ ಅವ್ನು ಕರ್ಕೊಂಡು ಏನಂತ ಹೇಳ್ತಾರೆ ಅದು ತುಂಬ ಒತ್ತಾಗಿ ಮಾಡ್ತಿದ್ವಿ ಅವತ್ತು ನಿಮಗೆ ಮನೆಗೆ ಹೋಗ್ತಾನ ಬನ್ನಿ ಮನೆಗೆ ಅವ್ರ ಮನೆಗೆ ಹೋಗೋಣ ಬನ್ನಿ ಹೋಗೋಣ ಅವನಿಂದ ಕರ್ಕೊಂಡಿರೋ ಹಾಂ ಯಾರ ಮನೆ ಅದು ಪ್ರಕಾಶ್ ಪ್ರಕಾಶ ಎಲ್ಲಿ ಆಮೇಲೆ ಹಾಂ ಎಲ್ಲ ಹೋದ್ರೆ ಅವತ್ತು ಎಲ್ಲ ಹೋಗಿಲ್ಲ ತಾಯಿ ತಂಗಿ ಅಮ್ಮ ಮಾತ್ರ ಮಾತ್ರವಾಗ್ತಿದ್ದೆ ನಾನು ಅಣ್ಣ ಹೋಗಿ ಹ್ಞೂ ಅಲ್ಲಿಂದ ಹೋಗ್ಬಿಟ್ಟು ಒಂದು ಫಂಕ್ಷನ್ಗೆ ಹೋದೆ ಅಣ್ಣ ಅಲ್ಲೇ ಬಾಕಿ ಆದ ಇವರು ಪಿಕಪ್ ಅಲ್ಲಿ ಇವನು ವಾಪಸ್ ಬಂದುಬಿಟ್ಟು ಕರೆದೀನಿ ಉದ್ದೇಶಪೂರ್ವಕವಾಗಿ ನನಗೆ ಮಾಡಿದಾನೆ ಅಂತ ಅಂದ್ರೂ ಕೂಡ ಕಾರಣ ಏನು ಕಾರಣ ಇತ್ತು ಬಟ್ ನಿಮ್ಮನ್ನೆಲ್ಲ ದಿಕ್ಕಿಸಿದ್ದಾನೆ ಅಂತ ಹೇಳ್ತೀರ ನೀವು ನಿಮ್ಮ ಅಣ್ಣ ತಮ್ಮಂದಿರ್ನಲ್ಲ ಹ್ಞೂ ಬಟ್ ನಿನ್ನೆ ನಿಮ್ಮ ತಂದೆಯವರು ಹೇಳ್ತಿದ್ರು ನನ್ನ ಒಂದು ವಾರದ ಹಿಂದೆ ಅಕ್ಕನ ಮನೆಗೆ ಹೋಗಿರ್ ನನ್ನ ಮಗಳು ಅಲ್ಲಿಂದ ಅವಳು ಮನಸ್ಸು ಬದಲಾಗಿತ್ತು ಒಂದು ವಾರದಿಂದ ನನ್ನ ಫೋನಿಗೆ ಕರೆ ಮಾಡಿ ಹುಡುಗನ ಜೊತೆ ಮಾತಾಡಿ ಹೇಳಿದ್ಲು ನನಗೆ ಇಷ್ಟ ಇಲ್ಲ ಯಾವ ಕಾರಣಕ್ಕೂ ನಾನು ನನ್ನ ಮದುವೆ ಆಗೋಲ್ಲ ಅಂತ ಹೇಳಿದ್ಲು ಅಂತ ನಿಮ್ಮ ತಂದೆಯವರು ಹೇಳ್ತಿದ್ರು ಆಗ ಹೇಳ್ಬಿಟ್ಟು ಮತ್ತೆ ಬಂದು ಇಲ್ಲಿ ಬಂದು ಇನ್ನೇನು ಬಿಡಿದ್ರೆ ಆಗ್ತೀನಿ ಮದುವೆ ಹದಿನೆಂಟು ವರ್ಷ ಆಗೋ ತನಕ ಮದುವೆ ಆಗೋಲ್ಲ ಅಂತ ಹೇಳಿದ್ದವಳು ಹೇಳ್ಬಿಟ್ಟು ಆಮೇಲೆ ಈಗ ಇಲ್ಲಿ ಇಲ್ಲಿ ನಾವು ಊರಲ್ಲಿ ಆಂತಕ್ಕಂದರೆ ಅವನ ಹೊರಗಡೆ ಬಿಟ್ಟರೆ ಎಲ್ಲರಿಗೂ ಆತಕನೇ ಯಾಕೆಂದ್ರೆ ಅವನು ಒಂದು ನೇಣಾಕಬೇಕು ಒಂದು ಇದು ಮಾಡಬೇಕು ಇಲ್ಲಿ ನಾವು ಆ ಕಡೆ ಈ ಕಡೆ ತಿರುಗಾಡುವಾಗ ಈಗ ನಾವು ನಾನೀಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಿಮಗೆ ಇನ್ನೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಬ್ಬರು ಸೈನ್ ಮಾಡಿದ್ದಾರೆ ಬಾಡಿ ತೊಗೊಂಡು ಹೋಗಾಗ ಈಗ ಅವನು ಹೊರಗಡೆ ಬಿಟ್ಟ ಮೇಲೆ ಅವರಿಗೆ ಯಾರಾದರೂ ಏನಾದರೂ ಮಾಡಿದರೆ ಏನು ಅವನು ಏನಾದರೂ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ನಾ ಗ್ಯಾರಂಟಿ ಮಾಡೇ ಮಾಡ್ತಾನೆ ಮಾಡೇ ಮಾಡ್ತಾನೆ ಈಗ ಈ ರೀತಿ ಇಲ್ಲಿ ಅಂಥ ಚಿಕ್ಕ ಹುಡುಗಿನ ಕೊಚ್ಚಿ ಕೊಲೆ ಮಾಡಿದ ಮೇಲೆ ಮಾಡದೇ ಇರುತ್ತಾನೆ ಅವನು ಮಾಡಿ ಮಾಡ್ತಾನೆ ಹೊರಗೆ ಬರ್ತಾನೆ ಅಂತ ಹೇಳ್ತೀರಾ ನೀವು ಕಾನೂನು ಇದ್ರಿಂದ ಖಂಡಿತ ಹೊರಗಡೆ ಬಂದೇ ಬರ್ತಾರೆ ಹೇಳಿ ಹೊರಗಡೆ ಬಂದೇ ಬರ್ತಾರೆ ಅಂದ್ರೆ ನಮ್ಮ ಇದರಲ್ಲಿ ಅವನ ಹೊರಗಡೆ ದಯವಿಟ್ಟು ಬಿಡಬಾರ್ದು ಇಲ್ಲ ಒಂದು ನೇಣಿಗೆ ಹಾಕ್ಬೇಕು ಒಂದು ಇಷ್ಟು ವರ್ಷ ಸಜಾ ಆಗ್ಬಿಡ್ಬೇಕು ಹಾ ಗಲ್ಲಿ ಶಿಕ್ಷೆ ಆಗ್ಬೇಕು ಇಲ್ಲ ನೇಣಿಗೆ ಹಾಕ್ಬೇಕು ಇವತ್ತಲ್ಲ ಹಳೆ ಬಂದ್ರೆ ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ತೊಂದರೆ ಅಂತೂ ತಪ್ಪಿದೆ ಅಲ್ಲ ಏನಾದ್ರು ಮಾಡಬಹುದು ಇಷ್ಟು ಮಾಡಿದವನು ಇನ್ನು ಮಾಡಲ್ಲ ಅಂತ ಹೇಳಿದ್ರೆ ಅವನಿಗೆ ಇನ್ನು ಧೈರ್ಯ ಸರ್ ಈಗ ನಾವ್ ಎಷ್ಟೋ ಈಗ ನಾವು ಇರೋದು ಮೂವತ್ತು ವರ್ಷ ಆಯ್ತು ಈಗ ನಾವು ಇನ್ ಇಂತ ಕತೆ ಎಷ್ಟು ನೋಡೋದಿಲ್ಲ ಹೇಳಿ